ಐಪಿಎಲ್ 13ನೇ ಆವೃತ್ತಿಯಲ್ಲಿ ಆರ್ಸಿಬಿ ಪ್ಲೇ ಆಫ್ ಹಂತದಲ್ಲಿ ಸೋಲನ್ನು ಅನುಭವಿಸುವ ಮೂಲಕ ತನ್ನ ಐಪಿಎಲ್ ಈ ಆವೃತ್ತಿಯ ಮುಂದಿನ ಪಯಣಕ್ಕೆ ಗುಡ್ ಬೈ ಹೇಳಿದ್ದು, ಪಂದ್ಯ ಸೋತ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ತಂಡದ ಸದಸ್ಯರ ಜೊತೆ ಹೃದಯ ಸ್ಪರ್ಶಿ ಮಾತುಗಳನ್ನು ಆಡಿದ್ದಾರೆ ವಿರಾಟ್ ಕೊಹ್ಲಿ. ಚೊಚ್ಚಲ ಟ್ರೋಫಿಗಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ. ತಂಡದಲ್ಲಿ ಇದ್ದ ಸಮಯದಲ್ಲಿ ನೆನಪುಗಳು ಹಾಗೆಯೇ ಉಳಿದುಕೊಳ್ಳಲಿವೆ. ಎಲ್ಲರೂ ಒಟ್ಟಿಗೆ ಸಮಯ ಕಳೆದಿದ್ದೇವೆ. ಈ ಹಂತದವರೆಗೆ ನಾವು ಬಂದಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಕಳೆದ ಹಲವು ಆವೃತ್ತಿಯಲ್ಲಿ ನಾವು ಅಂತಹ ಉತ್ತಮ ಪ್ರದರ್ಶನವನ್ನು ನೀಡಿಲ್ಲ. ಇದೀಗ ನಾವು ಉತ್ತಮ ಹಾದಿಯಲ್ಲಿ ಸಾಗುತ್ತಿದ್ದೇವೆ ಅನ್ನೋ ನಂಬಿಕೆ ನನ್ನಲ್ಲಿ ಇದೆ. ಮುಂದಿನ ವರ್ಷದ ಐಪಿಎಲ್ನಲ್ಲಿ ಮತ್ತಷ್ಟು ಉತ್ತಮ ಪ್ರದರ್ಶನ ನೀಡುವ ವಿಶ್ವಾಸದೊಂದಿಗೆ ಕಣಕ್ಕೆ ಇಳಿಯಬೇಕಾಗುತ್ತದೆ. ಅದಕ್ಕಾಗಿ ಈಗಿನಿಂದಲೇ ತಯಾರಿಯನ್ನು ಮಾಡುವ ಅವಶ್ಯಕತೆ ಇದೆ. ಟೂರ್ನಿಯಲ್ಲಿ ಒಂದು ಕುಟುಂಬದ ರೀತಿ ಉಳಿದುಕೊಂಡಿತ್ತು, ನಿಜಕ್ಕೂ ಅದ್ಭುತವಾಗಿತ್ತು ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ತಂಡದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ದೇವದತ್ ಪಡಿಕಲ್ ಮತ್ತು ಮೊಹಮ್ಮದ್ ಸಿರಾಜ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ವಿರಾಟ್ ಕೊಹ್ಲಿ ಆಡಿತು. ದೇವದತ್ ಪಡಿಕಲ್ ತಮ್ಮ ಮೊದಲ ಆವೃತ್ತಿಯಲ್ಲಿಯೇ ಉತ್ತಮ ಪ್ರದರ್ಶನವನ್ನು ನೀಡಿರುವುದು ಸಂತೋಷ ತಂದಿದೆ. ಜೊತೆಗೆ ಮೊಹಮ್ಮದ್ ಸಿರಾಜ್ ಈ ಆವೃತ್ತಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದು ಮೆಚ್ಚುಗೆಯ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಆರ್ಸಿಬಿ ಸೋಲಿನ ಬಳಿಕ ವಿರಾಟ್ ಕೊಹ್ಲಿ ನಾಯಕತ್ವದ ಬಗ್ಗೆ ಹಲವರು ಪ್ರಶ್ನೆ ಮಾಡಿದ್ರು. ಇನ್ನು ಗೌತಮ್ ಗಂಭೀರ್ ವಿರಾಟ್ ಕೊಹ್ಲಿಯನ್ನು ಆರ್ಸಿಬಿ ನಾಯಕತ್ವದಿಂದ ಕೆಳಗಿಳಿಸಿ ಅಂತಾನೆ ಹೇಳಿದ್ರು. ಇದೀಗ ವಿರಾಟ್ ಕೊಹ್ಲಿ ಪರ ಆರ್ಸಿಬಿ ಕೋಚ್ ಸೈಮನ್ ಕ್ಯಾಟಿಜ್ ಮತ್ತು ಮೈಕಲ್ ಹಸನ್ ಮಾತನಾಡಿದ್ದು, ತಂಡದ ನಾಯಕನ ದೃಷ್ಟಿಕೋನದಲ್ಲಿ ಕೊಹ್ಲಿಯನ್ನು ನಾವು ಹೊಂದಿರುವುದು ಅದೃಷ್ಟಶಾಲಿಗಳು. ಅವರು ತಂಡದಲ್ಲಿ ಎಲ್ಲ ಆಟಗಾರರನ್ನು ಗೌರವಿಸುತ್ತಾರೆ. ಕೊಹ್ಲಿ ಸಾಕಷ್ಟು ಸಮಯವನ್ನು ತಂಡದ ಜೊತೆ ಕಳೆಯಲು ಇಷ್ಟಪಡುತ್ತಾರೆ. ಅದರಲ್ಲೂ ಯುವ ಆಟಗಾರ ದೇವದತ್ ಪಡಿಕಲ್ ಜೊತೆ ಸಾಕಷ್ಟು ಸಮಯ ಕಳೆದಿದ್ದು ಪಡಿಕಲ್ಗೆ ಉತ್ತಮ ಮಾರ್ಗದರ್ಶನ ನೀಡಿದ್ದಾರೆ. ಬಹಳಷ್ಟು ಜನರು ದೂಷಿಸುತ್ತಾರೆ, ನಾವು ಪಂದ್ಯದಲ್ಲಿ ಕೊನೆಯವರೆಗೂ ಹೋರಾಡಿದ್ದೇವೆ, ಇದರ ಫುಲ್ ಕ್ರೆಡಿಟ್ ಕೊಹ್ಲಿಗೆ ನೀಡಬೇಕು ಅಂತ ಮೈಕ್ ಹಸನ್ ಹೇಳಿದ್ರೆ, ಇತ್ತ ಕೋಚ್ ಕ್ಯಾಟಿಜ್ ಮಾತನಾಡುತ್ತಾ, ನಾವು ಈ ಆವೃತ್ತಿಯಲ್ಲಿ 11ರಿಂದ 12 ವಾರಗಳ ಕಾಲ ಆಟಗಾರರ ಜೊತೆ ಕಾಲ ಕಳೆದಿದ್ದೇವೆ, ಹಾಗಾಗಿ ನಾವು ಅವರ ಚಿಂತನೆ ಬಗ್ಗೆ ಸಾಕಷ್ಟು ತಿಳಿದಿದ್ದೇವೆ. ಒಳ್ಳೆಯ ವಿಷಯಗಳನ್ನು, ಅವರಲ್ಲಿರುವ ಸಾಕಷ್ಟು ಮಾಹಿತಿಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ಆವೃತ್ತಿಯ ಬಗ್ಗೆ ಎಲ್ಲವನ್ನು ಪರಾಮರ್ಶೆ ನಡೆಸಿ ಮುಂದಿನ ಸೀಸನ್ ಬಗ್ಗೆ ನಂತರ ಚಿಂತನೆ ನಡೆಸುತ್ತೇವೆ ಅಂತ ಸೈಮನ್ ಕ್ಯಾಟಿಜ್ ಹೇಳಿದ್ದಾರೆ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಏನು? ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.